ಸ್ಕೂಲ್ ಅಲ್ಲಿ ನಿಂತ ಟೀಚರ್ ಪಾಠ ಮಾಡುವಾಗ ಹೇಳದ್ರಂತೆ, ಕಾನ ಕೂ ಮಾಡಬೇಕು ಅಂದ್ರೆ ಕೊಂಬ್ ಕೊಡ್ಬೇಕು ಅಂತ. ಆಗ ನಮ್ ಗುಂಡ ಚಾನ ಚೂ ಮಾಡ್ಬೇಕಂದ್ರೆ ಚೊಂಬ್ ಕೊಡ್ಬೇಕಾ ಸರ್ ಅಂತ ಕೇಳಿದಂತೆ. ನಗು ಬರ್ಲಿಲ್ವಂದ್ರೆ ಸರಿ ಬಿಡಿ, ಇನ್ನೊಂದು ಜೋಕ್ ಹೇಳ್ತೀನಿ. ಈ ಜೋಕ್ ನೀವು ನಗ್ಲಿಲ್ಲ ಅಂದ್ರೆ ಈ ಜೋಕ್ಗೆ ಅವಮಾನ. ನಮ್ ಗುಂಡಂಗೆ ಒಬ್ರು ಟೀಚರ್ ಕೇಳಿದಂತೆ 15 ಹಣ್ಣುಗಳ ಹೆಸರು ಹೇಳು ಅಂತ. ಅದಕ್ಕೆ ನಮ್ ಗುಂಡ ಹೇಳ್ತಾನೆ, ಒಂದು ಮೋಸಂಬಿ, ಒಂದು ಕಲ್ಲಂಗಡಿ, ಮತ್ತು ಸಪೋಟ, ಮತ್ತೆ ಒನ್ ಡಜನ್ ಬಾಳೆಹಣ್ಣು ಅಂತ. ಬೇಡ ರೀ, ಇಷ್ಟೊಂದು ಸತಾಯಿಸ್ಬೇಡ್ರಿ, ನನ್ ಜೋಕ್ಗೆ ಅವಮಾನ ಆಗ್ಬಿಡುತ್ತೆ. ಕಡೆ ಸಲ ಇನ್ನೊಂದು ಜೋಕ್ ಹೇಳ್ತಾ ಇದೀನಿ, ನೀವು ನಗ್ಲೇಬೇಕು. ನೀವು ನಗ್ಲಿಲ್ಲ ಅಂದ್ರೆ ಸ್ವರ್ಗಕ್ಕೆ ಬಂದಿರೋ ಒಬ್ಬನ್ನ ದೇವ್ರು ಕೇಳ್ತಾನೆ, ನಿಂಗೇನಾದ್ರು ನೆನ್ಪಿದ್ಯಾ ಅಂತ. ಅದಕ್ಕೆ ಅವನು, ಒಂದೇ ಒಂದು ನೆನಪಿದೆ, ಅದು ನನ್ನ ಹೆಂಡತಿ ಹೆಸರು ಅಂತಾನೆ. ಅದಕ್ಕೆ ದೇವರು, ಛೇ ಎಷ್ಟೇ ಮೆಮೊರಿ ಫಾರ್ಮ್ಯಾಟ್ ಮಾಡಿದ್ರು ಈ ವೈರಸ್ ಮಾತ್ರ ಹೋಗ್ಲೇ ಇಲ್ವಲ್ಲ ಅಂತ. ಇದಕ್ಕೂ ನಗು ಬರ್ಲಿಲ್ವನ್ರೆ ನಂಗೇನು ಅರ್ಥನೇ ಆಗ್ಲಿಲ್ಲ. ಜಪ್ಪ ಇದು ತುಂಬಾ ಮೋಸ ಕಂಡ್ರೆ, ನೀವು ಬೇಕ್ ಬೇಕಂತಾನೆ ನಗುನ್ ಕಂಟ್ರೋಲ್ ಮಾಡ್ತಿದ್ದೀರಾ, ಹೋಗ್ರಿ, ನಂಗೆ ತುಂಬಾ ಬೇಜಾರಾಗ್ತಿದೆ. ಸೀರಿಯಸ್ ಆಗಿ ನಿಮ್ಗೆ ನಗುನೇ ಬರ್ಲಿಲ್ಲ ಅಂದ್ರೆ ಅಪ್ಪ ರಾಮ, ಸೀರಿಯಸ್ ಆಗಿ ಹೇಳ್ತೀನಿ, ಆ ದೇವ್ರು ತೀರಾ ಮೂಡ್ ಆಫ್ ಆಗಿ ತಲೆ ಕೆಟ್ಟೋಗಿರೋ ಟೈಮಲ್ಲ ನಿಮ್ಮನ್ನ ಸೃಷ್ಟಿ ಮಾಡಿರೋದು. ಅಲ್ರಿ ನಾನು ಇಷ್ಟೆಲ್ಲ ಹೇಳೋದು ನಿಮ್ಗೆ ನಗುನೇ ಬರ್ಲಿಲ್ಲ ಅಂದ್ರೆ ಹೋಗ್ರಿ, ನಾನೇನು ಮಾತಾಡಲ್ಲ. ನಿನ್ನ ಕಣ್ಣಲ್ಲಿದೆ ಒಂದು ಸಂಭಾಷಣೆ ಇಂದು ನಿನ್ನಲ್ಲಿದೆ ಏನು ಆಕರ್ಷಣೆ ಹೃದಯದ ಹಾದಿ ಹಿಡಿಯಲೇಬೇಕು ನೀ ಸುಮ್ಮನೆ ಯಾರಿಗೂ ತೀರದ ಖಾಸಗಿ ಸಂಭ್ರಮ ಪ್ರೀತಿಗೆ ನಿನ್ನ ಕಣ್ಣಲ್ಲಿದೆ ಒಂದು ಸಂಭಾಷಣೆ ಇಂದು ನಿನ್ನಲ್ಲಿದೆ ಏನು ಆಕರ್ಷಣೆ ಹೃದಯದ ಹಾದಿ ಹಿಡಿಯಲೇಬೇಕು ನೀ ಸುಮ್ಮನೆ. ರೀ ಶಾಲಿನಿ, ನೀವ್ ನಗ್ತಿದ್ದೀರಾ ನಿಜವಾಗ್ಲು? ಅಲ್ರಿ, ಓ ಮೈ ಗಾಡ್, ಐ ಜಸ್ಟ್ ಕ್ಯಾಂಟ್ ಬಿಲೀವ್ ದಿಸ್. ಹೆಂಗ್ರಿ ನಗ್ತಿದ್ದೀರಾ? ನಾನು ಅಷ್ಟೆಲ್ಲ ಸರ್ಕಸ್ ಮಾಡಿದೆ, ಅಷ್ಟೆಲ್ಲ ಜೋಕ್ ಹೇಳಿದೆ, ಅಷ್ಟಾದ್ರೂ ಒಂದು ಮಿಲಿಮೀಟರ್ ನಗು ಇರಲಿಲ್ಲ. ಇವಾಗ ಏನ್ರಿ ಇದಕ್ಕಿದ್ದಂಗೆ? ನಿಮ್ ಮುಖ ನೋಡಿದ್ನಲ್ಲ ನಗ್ಬಿಟ್ರೆ. ನನ್ನೇನ್ ಕಾಮಿಡಿ ಪೀಸ್ ಅನ್ಕೊಂಡಿದ್ದೀರಾ? ತುಂಬಾ ಸ್ಮಾರ್ಟ್ ಹುಡುಗ ಕಂಡ್ರಿ ನಾನು, ನನ್ ಮುಖ ನೋಡಿದ್ರೆ ನಗು ಬರುತ್ತಾ? ಯಾಕೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ನಗು ಬಂದ್ಬಿಡ್ತು ಅಷ್ಟೇ, ನಗ್ಬಾರ್ದಿತ್ತ? ನೀವ್ ಯಾವಾಗಲೂ ನಗ್ತೀನಿ ಅಂತಿದ್ರೆ ನನ್ ಬಪ್ಪೂನ್ ವೇಷ ಹಾಕೊಂಡ್ ಬೇಕಾದ್ರೂ ಬರ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ನೀವ್ ನಕ್ಕರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರ ಗೊತ್ತಾ? ಈ ನಿಮ್ ನಗು ನೋಡ್ತೀರಿ ಏನ್ ಇನ್ಸ್ಪಿರೇಷನ್ ಬರುತ್ತೆ ಗೊತ್ತಾ? ಲೈಫ್ ಅಲ್ಲ ಏನೋ ಅಚೀವ್ ಮಾಡ್ಬೇಕು ಅನ್ಸ್ಬಿಡುತ್ತೆ, ಅಷ್ಟು ಖುಷಿ ಆಗತ್ತೆ ರೀ. ಒಂದೇ ಒಂದ್ ಏನೋ ಕೇಳ್ತೀನಿ, ಇಲ್ಲ ಅನ್ಬಾರ್ದು ಪ್ಲೀಸ್. ಏನು ಎಷ್ಟು ಖುಷಿ ಆಗಿದ್ದೀರಾ? ಇದೇ ಖುಷಿಲಿ ಫ್ರೆಂಡ್ಶಿಪ್?
ತುಂಬಾ ಡಿಸೆಂಟ್ ಆಗಿ ಒಳ್ಳೆ ಫ್ರೆಂಡ್ ಆಗಿ ನಿಮ್ಗೆ ಯಾವತ್ತು ಹರ್ಟ್ ಮಾಡಲ್ಲ ನಿಮ್ಮೆಲ್ಲ ಕಷ್ಟಕ್ಕೂ ನಾನು ಯಾವಾಗಲೂ ರೆಡಿ ಇರ್ತೀನಿ ಪ್ಲೀಸ್ ನನ್ನ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ರಿ ಫ್ರೆಂಡ್ ನನಗೂ ಅಷ್ಟೇ ಒಂದು ಜೂನಿಯರ್ ಫ್ರೆಂಡ್ ಸಿಕ್ಬಿಟ್ಟ ಜೂನಿಯರ್ ನನ್ಕಿಂತ 5 ವರ್ಷ ಚಿಕ್ಕವರ್ ತಾನೆ ಅದಕ್ಕೆ ಜೂನಿಯರ್ ಫ್ರೆಂಡ್ ಓಕೆ ಸೀನಿಯರ್ ಫ್ರೆಂಡ್ ಇನ್ಮೇಲೆ ನೀವು ಸೀನಿಯರ್ ನಾನು ಜೂನಿಯರ್ ಚೆನ್ನಾಗಿದೆಲ್ಲ ಕಾಂಬಿನೇಷನ್ ಡನ್ ಇನ್ಮೇಲೆ ನಾನು ನೀವು ಬೆಸ್ಟ್ ಫ್ರೆಂಡ್ಸ್ ಇವತ್ತಿಂದ ನಿಮ್ಗೆ ಏನೇ ಹೇಳಬೇಕಾದ್ರು ಏನೇ ಪ್ರಾಬ್ಲಮ್ ಬಂದರೂ 24/7 ನೀವು ಯಾವಾಗ ಬೇಕೋ ನನಗೆ ಕಾಲ್ ಮಾಡ್ಬೋದು ಓಕೆನಾ ಸರಿ ನಿಮ್ಮ ನಂಬರ್ ಕೊಡಿ ತಗೊಳ್ಳಿ 91 ಯಾಕೆ ಅದು ನನ್ನ ಸಿಮ್ ಬ್ಲಾಕ್ ಆಗೋಗಿದೆ ಇವತ್ತು ಇನ್ನೊಂದು ಸಿಮ್ ತಗೋತೀನಿ ತಗೊಂಡ ತಕ್ಷಣ ನಿಮ್ಗೆ ನಂಬರ್ ಕೊಟ್ಬಿಡ್ತೀನಿ ಓಕೆನಾ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಾ ಇದೆ ಏ ಇಲ್ಲಪ್ಪ ನಂಬರ್ ಕೊಡೋ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳಿ ನೀವು ಬರಲ್ಲ ಅಂತ ಗೊತ್ತಿದ್ದೆ ರೋಡಲ್ಲಿ ಗಂಟೆ ಗಟ್ಟಲೆ ಕಾಲ ಕಾಯೋ ನಾನು ಇನ್ನು ಫೋನಿಗೆ ಸಿಗ್ತೀರಾ ಅಂದರೆ ನಂಬರ್ ಕೊಡಲ್ಲ ಅಂತೀನ ಅದೇನೋ ಪ್ರಾಬ್ಲಮ್ ಆಗಿದೆ ಇವತ್ತು ಮಧ್ಯಾಹ್ನ ಇಲ್ಲ 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 ಸಾಯಂಕಾಲ ಏ ಇಲ್ಲ ರಾತ್ರಿ ಒಳಗೆ ನಿಮ್ಗೆ ನಂಬರ್ ಕೊಡ್ತೀನಿ ಸರಿನಾ ಏನೋ ಒಂದು ಹೇಳ್ತೀರಾ ಬನ್ನಿ ಕಾರ್ ಬಿಟ್ಬಿಟ್ಟು ಇಷ್ಟು ದೂರ ಬಂದಿದೆ ಇನ್ನು ನಮ್ಮ ಕಾರ್ ಎಲ್ಲೋ ಇದೆ ರಾಸ್ತಾ ಭೀ ಬಾಕಿ ಹೇ ಚಲೋ ಶ್ವಾಸವೇ ಏನೇ ಹೇಳೋ
ನಮ್ ಕಾಲದಲ್ಲಿದ್ದ ಅಂದ ಚಂದ ಈಗಿನ ಹುಡುಗಿರಿಗಿಲ್ಲಪ್ಪ ಅಲ್ಲ ಅದು ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಿಟ್ರೆ ಮುಗ್ದೇ ಹೋಯ್ತು ಹುಡುಗ ಅಂತಾನು ಗೊತ್ತಾಗಲ್ಲ ಹುಡುಗಿ ಅಂತಾನು ಗೊತ್ತಾಗಲ್ಲ ಏನು ಒಂಚೂರು ಆಸೆ ಆದ್ರೂ ಹುಟ್ಟಬೇಡ್ರಿ 70 ವರ್ಷ ಆದ್ಮೇಲೆ ಎಲ್ಲಾರ್ದು ಅಷ್ಟೇ ಕಣೋ ನನಗೆ 70 ನನಗೆ ಇನ್ನು 20ನೇ ನಿನ್ ಡಿಸ್ಕೋ ತೆಕ್ಕಕ್ಕೆ ಬಾ ಅಲ್ಲಿ ನೋಡಿ ಅಂತ ನಾನು ಕುಡಿಯೋದನ್ನ ಆಗ ಗೊತ್ತಾಗುತ್ತೆ ಏ ಬಾಳೆಣ್ಣು ಮರಿ ಬಾರೆ ಸರ್ ಎಷ್ಟಪ್ಪ ಸರ್ 5 ರೂಪಾಯಿ ಕಣ್ ಸರ್ ಏ ಈ ವಯಸ್ಸಲ್ಲಿ ಬಾಳೆಣ್ಣು ತಿನ್ನಬಾರ್ದು ಕಣೋ ಮನೆಯಲ್ಲಿ ಗೊತ್ತಾದ್ರೆ ಆಮೇಲೆ ಅಷ್ಟೇ ಲೇ ಆಸೆನ ಅದ್ಬಿಟ್ಕೊಂಡು 100 ವರ್ಷ ಬಾಳೋದಕ್ಕಿಂತ 70 ವರ್ಷಕ್ಕೆ ಹೋಗೋದು ಒಳ್ಳೇದಲ್ವೇನೋ ಏ ಕೊಡಪ್ಪ ನಿನ್ ಬಾಳೆಹಣ್ಣಲ್ಲಿ ನಾನು ತಿನ್ನಲ್ಲಪ್ಪ ಏ ನಿನ್ಗೆ ಯಾವನ್ನು ತಿಂದೆ ಬಂದಿದ್ದು ನನ್ನ ಬ್ಯಾಲೆನ್ಸ್ ಸೇರಿ ನಾನೇ ತಿಂತೀನಿ ತಪ್ಪ ಇವತ್ತೊಂದು ವಿಕೆಟ್ ಡಮ್ಮಾರ್ ಆಗತ್ತೆ ನೋಡು ಬರ್ತಾವಳೆ ಕಣವಳು ಬಾಳೆ ಜೊತೆ ಜಾರ್ ಬಿದ್ದು ಬಿಡ್ತಾಳೆ ಫಸ್ಟ್ ಸುಪ್ಪೆ ತೆಗ್ಗಮ್ಮ ಬರ್ಲಿ ಬೀಳಿ ಅಂತಾನೆ ಹಾಕಿರೋದು ನೋಡ್ತಾ ಇರು ತಮಾಷೆನ ಸೆಕೆಂಡಲ್ಲಿ ಭೂಕಂಪ ಆಗತ್ತೆ ನೋಡು ಐದು ಆರು ಮೂರು ಎರಡು ಒಂದು ಮೈನಸ್ ಸೌಂಡೇ ಬರ್ಬೋದಲ್ಲ ತಲೆ ಮೇಲೆ ಎರಡು ಕೊಟ್ರೆ ತಾನಾಗೆ ಬರುತ್ತೆ ಸೌಂಡ್ ಬರುತ್ತೆ ಸೌಂಡ್ ಏ ನಿಂತ್ಕೊಳ್ಳೋ ಎದುರು ಕುಕ್ಳ ಓಡೋಗ್ತಾ ಇದೆಯೇನೋ ನನ್ನ ಹಾಗೆ ಧೈರ್ಯವಾಗಿರ್ಬೇಕು ನಿಂತ್ಕೊಳ್ಳೋ ವಯಸ್ಸಾದವರು ಅಂತ ಒಪ್ಕೊಂಡ್ಬಿಟ್ರ ನಾನು ನನ್ನ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ ಓಡಾಡೋ ಮುದುಕರ ಬಗ್ಗೆ ಹೇಳ್ತಾ ಇದ್ದೀನಿ ನಿನ್ನ ಶೋಕಿಗೋಸ್ಕರ ಬೇರೆಯವ್ರಿಗೆ ನೋವು ಕೊಟ್ಟು ತಮಾಷೆ ನೋಡ್ತೀಯ ಮನುಷ್ಯನೇನಯ್ಯ ನೀನು ನಿನಗಿಂತ ಕಾಡ್ ಕೋಣನೇ ವಾಸಿ ಕೋಣ ಗಿಣ ಅಂದ್ರೆ ಸುಮ್ಮನೆ ಇರೋದಿಲ್ಲ ಆಯ್ತು ಕಾಡ್ ಪಾಪ ಸಿಂಗ್ಲಿಕ ಕೊಂಬೆರಾಮ ನಿಮ್ಮಂತೆಲ್ಲ ಕರ್ಕೊಂಡೋಗಿ ನೀರಿಳಿದ ಬಾವಿಗೆ ಹಾಕ್ಬೇಕು ದಿಮ್ಮಿ ಕಟ್ಟಿ ನದಿಗೆ ಬಿಡ್ಬೇಕು ಕನ್ನಡಕ ಕಿತ್ಕೊಂಡು ಕಾಡ್ ಕಟ್ಟಬೇಕು ಏನು ಬಾವಿಗೆ ಬಂದಂಗೆಲ್ಲ ಬೈತಾ ಇದೀಯಾ ನಾನ್ ಎಂತ ಅವನು ಅಂತ ನಿನ್ಗೆ ಗೊತ್ತಿಲ್ಲ ನೀ ಗೊತ್ತಾಯ್ತಲ್ಲ ಎಂತ ಉತ್ತರ ಕುಮಾರ ಅಂತ ಬಾಳೆಹಣ್ಣಿನ ಸಿಪ್ಪೆ ಹಾಕ್ಬಿಟ್ಟು ಕಣ್ ಮುಚ್ಕೊಂಡು ಕೂತಿದ್ಯಲ್ಲ ನಿನ್ ಲಿವರ್ ಡ್ಯಾಮೇಜ್ ಆಗ ನಿನ್ ಕಿಡ್ನಿಲಿ ಕಲ್ಸರ್ ಕೊಳ್ಳ ನಿನ್ನ ಹೊಟ್ಟೆಗೆ ಅಲ್ಸರ್ ಬರ್ಲಿ ನಿನ್ ತಲೆಗೆ ಮೈಗ್ರೇನ್ ಬರ್ಲಿ ಇರೋ 64 ರೋಗನು ನಿನ್ ಮೈ ತುಂಬಾ ತುಂಬಿಕೊಂಡು ಅನಾರೋಗ್ಯವಂತಿಯಾಗಿ ಬಾಳು ನೀ ಅಂದ್ರೆಲ್ಲ ಕೇಳಿಸ್ಕೊಳ್ಳೇ ಇಲ್ಲ ಅದೆಲ್ಲ ತಿರುಗಿ ಆಗ್ಲಿ ಅಂದ್ರೆ ಕಿವಿ ಕೇಳಿಸೋದಿಲ್ಲ ಅಂತ ಆಯ್ತು ಅಂದ್ರೆ ಕೆಪ್ಪಮ್ಮ ಕೆಪ್ಪಮ್ಮ ಮುಂದೆ ಹೋಗಮ್ಮ ಹೋಗ್ತೀನಿ ಹೋಗಯ್ಯ
ನನಗೆ ಬಂದಿರೋ ಕೋಪದಲ್ಲಿ ನಿನ್ ಜುರ್ಜುರ್ದು ಅಲ್ಲಾಡಿಸ್ಬಿಡೋಣ ಅನಿಸ್ತಾ ಇದೆ. ಅದೇ ತಲೆ ಮೇಲೆ ತಾಮ್ರ ಚೊಂಬ ಹಾಕೊಂಡಿದೆಯಲ್ಲ ಅದಕ್ಕೆ ಬಿಟ್ಟಿದ್ದೀನಿ ಪಾಪ ಅಂತ. ನನ್ನ ಬಾಲ್ ಡೆಡ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ, ಮುಂದೆ ಪರಿಣಾಮ ಅನುಭವಿಸ್ಬೇಕಾಗತ್ತೆ. ವಾಯ ಕಂಡಿದ್ದೀನಿ. ಇಲ್ಲಿ ಜಾಗನೇ ಇಲ್ಲ, ಅರ್ಧ ಮಂಚ ನೀನ್ ಒಬ್ಳೆ ಮಲ್ಕೊಂತೀಯ. ನಂಗ್ ನೆಟ್ಟಗ್ ಮಲ್ಕೊಂಡು ನಿದ್ದೆ ಬರಲ್ವೇ ಅಕ್ಕ? ಅಮ್ಮ ತಾಯಿ, ನನಗ್ ನಿದ್ದೆ ಬರೋವರ್ಗಾದ್ರೂ ನೆಟ್ಟಗ್ ಮಲ್ಕೋ, ಇಲ್ಲ ಅಂದ್ರೆ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ನಾನೇ ಮಲ್ಕೊಂತೀನಿ. ನೀವಿಬ್ರು ಆರಾಮಾಗಿ ಮಲ್ಕೊಳ್ಳಿ, ನಾನೇ ಚಾಪೆ ಹಾಸ್ಕೊಂಡು ಕೆಳಗಡೆ ಮಲ್ಕೊಂತೀನಿ. ಅಕ್ಕ ನಿನ್ನ ಕೆಳಗ್ ಮಲಗಿಸಿ ನಾನ್ ಮಂಚದ ಮೇಲೆ ಮಲ್ಕೊಂಡ್ರೆ ನರ್ಕದಲ್ಲಿ ನಂಗೆ ಮುಳ್ಳಿನ ಮೇಲೆ ಮಲಗಿಸ್ಬಿಡ್ತಾರೆ. ಪರವಾಗಿಲ್ಲ, ನೀನ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಬಾ ಇಲ್ಲೇ ಮಲ್ಕೋ. ನನ್ಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ, ನನಗೆ ತುಂಬಾ ಬೇಕಾದವ್ರು ಯಾರಿಗೋ ಏನೋ ಪ್ರಾಬ್ಲಮ್ ಆಗಿದೆ. ಯಾರಿಗೂ ಏನೋ ಆಗಿರೋದಿಲ್ವೋ, ನಿನ್ನ ಹುಡುಗಿನೂ ಎ ಸಿ ರೂಮ್ ನಾನು ಮಲಗಿರ್ತಾಳೆ, ಮನ್ಕೋ ಮನ್ಕೋ. ಇಲ್ಲ ರಚಿನ್, ನಂಗೆ ತುಂಬಾ ಫೀಲ್ ಆಗ್ತಾ ಇದೆ, ಖಂಡಿತ ಯಾರಿಗಾದ್ರು ಏನಾದರೂ ಆದಾಗ್ಲೇನೆ ನಂಗೆ ಹಿಂಗೆ ಆಗೋದು. ಶಾಲಿನಿ ಟೀಚರ್ ದಿಶಾ, ಹೋಗೋದು ಆಟೋ ಕರ್ಕೊಂಡು ಬಾರೆ ಪ್ಲೀಸ್. ಎಲ್ಲ ಹೋಗ್ಲಕ್ಕ ನಾನು, ಇಷ್ಟೊತ್ತಲ್ಲಿ ಯಾವ ಆಟೋನು ಸಿಗಲ್ಲ, ಅದು ಅಲ್ಲದೆ ರೋಡಲ್ಲಿ ಬರೀ ಮರ್ಕಿಗಳು ಇರ್ತಾರೆ. ನೀವು ಪ್ರತಿ ಬಾರಿ ನಾವಿಬ್ರು ಕರ್ಕೊಂಡು ಬರೋಣ. ಇಲ್ಲ, ನಾನು ಅಮ್ಮನ ಪಕ್ಕದಲ್ಲೇ ಇರ್ತೀನಿ, ನಂಗೆ ಭಯ ಆಗ್ತಿದೆ ಕಣಕ್ಕ. ಏನೂ ಆಗಲ್ವೇ, ಹೋಗ್ಬಿಟ್ಟು ಬಾರೆ, ಇವಾಗ ನಮ್ಗೇನು ದಾರಿ ಇಲ್ಲ, ಒಂದು ಆಟೋ ಬೇಕೇ ಬೇಕು, ಇಲ್ಲಾಂದ್ರೆ ನಾವೇ ಅಮ್ಮನ ಆಟೋ ಸ್ಟ್ಯಾಂಡ್ವರೆಗೂ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇವಾಗ ನಮ್ಮ ಮನೇಲಿ ಒಂದು ಗಂಡಸರು ಯಾರು ಇದ್ದಿದ್ರೆ ಅಮ್ಮನ ಆಸ್ಪತ್ರೆವರೆಗೂ ಕರ್ಕೊಂಡು ಹೋಗೋಕ್ಕಾರು ಹೆಲ್ಪ್ ಆಗ್ತಿತ್ತು. ಇರು, ಆಚೆ ಯಾರು ಇದ್ದಾರ ನೋಡ್ತೀನಿ. ಅಮ್ಮ ಅಮ್ಮ ಇದ್ದಾಳಮ್ಮ ಅಮ್ಮ. ಅಯ್ಯೋ ರಂಗ, ಆ ಹುಡುಗ ಆದ್ರೂ ನಂಬರ್ ಕೊಟ್ಟಿದ್ರೆ ಅವ್ನು ಫೋನ್ ಮಾಡಿ ಕರ್ಸ್ಕೊಂಡ್ಬೋದಿತ್ತು. ಅಯ್ಯೋ ರಂಗ, ನಾವಿಲ್ಲಿ ಸಾಯ್ತಾ ಇದ್ರೆ ನಿಂಗ್ ಸಾಲದ ಚಿಂತೆನಾ? ಕಟ್ ಮಾಡಿದ್ರು ಯಾರೋ ಶಾಲ್, ನಂಗೆ ತುಂಬ ಬೇಕಾದವರು, ನಂಗೆ 100% ಅನ್ನಿಸ್ತಿದೆ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ. ದಿಶಾ ಒಂಚೂರು ಅಮ್ಮನ ಎತ್ಕೊಳ್ಳೆ, ಅಮ್ಮನ ಗೇಟ್ ಅವ್ರಿಗೆ ಕೂರಿಸ್ಬಿಟ್ಟು ಇಲ್ಲೇ ಎಲ್ಲಾದರೂ ಆಟೋ ಸಿಗುತ್ತಾ ಅಂತ ನೋಡ್ಕೊಂಡು ಬರ್ತೀನಿ ಬೇಗ. ಇವ್ರು ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡ್ತಾ ಇದ್ದಾರೆ? ಪ್ರತಿ ದಿಶಾ ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ, ನಾನು ಆಟೋ ಕರ್ಕೊಂಡು ಬರ್ತೀನಿ. ಇಷ್ಟೊತ್ತಲ್ಲಿ ಎಲ್ಲೇ ಹೋಗ್ತೀಯಾ? ನಾನು ಬರ್ತೀನಿ ನಿನ್ನ ಜೊತೆಗೆ. ಬೇಡ, ನೀನು ಬಂದರೆ ಪ್ರತಿ ಒಬ್ಬಳೇ ಆಗ್ಬಿಡ್ತಾಳೆ, ರಂಗ ಇದ್ದಾನೆ ನನಗೇನು ಆಗಲ್ಲ. ಪ್ರತಿ ಅಡುಗೆ ಮನೆ ಡಬ್ಬಿಲಿ ಅಮ್ಮ ದುಡ್ಡು ಎಲ್ಲೆಲ್ಲಿ ಇಟ್ಟಿದ್ದಾರೆ ನೋಡಿಬಿಟ್ಟು ತೊಗೊಂಡು ಇಟ್ಕೊಂಡಿರು, ನಾನು ಬೇಗ ಬರ್ತೀನಿ.
ಬಿಡು, ಅವರು ಆರಾಮಾಗಿದ್ದಾರೆ ಅನ್ಸುತ್ತೆ, ಅದಕ್ಕೆ ಕಟ್ ಮಾಡ್ತಿದ್ದಾರೆ. ಅವರು ಕಷ್ಟದಲ್ಲಿದ್ದರೆ ರಿಸೀವ್ ಮಾಡ್ತಿದ್ರು ತಾನೆ. ಇಲ್ಲ ರಚಿನ್, ಆ ಪ್ರಾಣಿ ಒಂಥರ ಸಾಯೋಷ್ಟು ಕಷ್ಟ ಇದ್ರು ಹೇಳ್ಕೊಳಲ್ಲ. ಅದೇ ಟೆನ್ಷನ್ ನನಗೆ. ಇನ್ನೊಂದ್ಸಲ ಕಾಲ್ ಮಾಡಿಬಿಡ್ತೀನಿ. ಬೇಡವೋ ಅಮ್ಮನ್ ಕಿತ್ಕೊಂಡ್ಬೇಡ, ಒಂದೇ ಒಂದು ಆಟೋ ಕಳ್ಸ್ಕೊಡು.